ಸರ್ ಕೆಜಿಎಫ್ ಟೀಮ್ ಇಲ್ಲಿ ಮತ್ತೆ ಕಂಟಿನ್ಯೂ ಆಗಿದೆ ಸರ್ ಈಗ ಅಗೇನ್ ಮತ್ತೆ ಕರ್ನಾಟಕ ಸರ್ ಒಂಬಳೆ ಟೀಮ್ ಈ ಕಡೆ ಸುಧಾರಣೆ ಮೇಡಮ್ ಕೆಜಿಎಫ್ ಅಲ್ಲಿ ಸಿನಿಮಾ ತೆರೆ ಹಿಂದಿದ್ರು ಡಬ್ ವಾಯ್ಸ್ ಕೊಟ್ಟಿದ್ರು ಸೊ ಅಲ್ಲಿ ಕೆಜಿಎಫ್ ಅಲ್ಲಿ ಭಾಗವಾಗಿದ್ರು ಅಗೇನ್ ಇಲ್ಲಿ ಮತ್ತೆ ಪ್ರಶಾಂತ್ ಸರ್ ಇದೆ ಸೊ ನಿಮ್ ಡೈರೆಕ್ಷನ್ ಅಂತ ಅಂದಾಗ ಅವ್ರ ಕತೆ ಅವ್ರದಾದ್ರೂ ಕೂಡ ಇವಾಗ ನಮ್ಮ ಟೈಲರ್ ನೋಡಿದಾಗ ಕೂಡ ಸ್ವಲ್ಪ ನಮ್ಗೆ ಆ ತರ ಫೀಲ್ ಪರ್ಸನ್ ನನಗೆ ಅನಿಸಿದ್ದು ಕೆಜಿಎಫ್ ತರ ಟೈಲರ್ಸ್ ಸಣ್ಣ ಸಣ್ಣ ಕಟ್ಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಸೊ ಇದೆಲ್ಲ ನಿಮ್ಗೆ ಪ್ರಶಾಂತ್ ಸರ್ ಫ್ರೀ ಆಗಿ ಬಿಟ್ಟಿದ್ರ ಅಥವಾ ನಿಮ್ ಪರ್ಸನಲ್ ಆಗಿ ನಿಮ್ದು ಓನ್ ಡಿಸಿಷನ್ ಇತ್ತು ಇರ್ತಿತ್ತು ಅನ್ನೋ ಕತೆ ಅವ್ರಾದ್ರೂ ಕೂಡ ಫ್ರೀ ಹ್ಯಾಂಡ್ ಆಗಿ ವರ್ಕ್ ಮಾಡಿದ್ರು ಅನ್ನೋದು ನಾನು ಕೆ ಜಿ ಎಫ್ ಟೀಮೇ ಸೇರಿಸಿ ಓಕೆ ಇಲ್ಲಿ ಯಾರು ಯಾರನ್ನು ಫ್ರೀ ಆಗಿ ಬಿಡಲ್ಲ ಕೆ ಜಿ ಎಫ್ ಅಲ್ಲಿ ನಾವು ಪ್ರಶಾಂತನ ಫ್ರೀ ಆಗಿ ಬಿಡದಾರಲ್ಲ ಇಲ್ಲಿ ಯಾರು ಯಾರನ್ನು ಫ್ರೀ ಆಗಿ ಬಿಡಲ್ಲ ಯಾಕೆಂದ್ರೆ ಎಲ್ಲರೂ ಒಂದು ಪ್ರಾಡಕ್ಟ್ ಚೆನ್ನಾಗಿ ಬರೋಕ್ಕೇನೆ ಎಲ್ಲರೂ ಗುದ್ದಾಡ್ತಾನೆ ಇರ್ತೀವಿ ಲಾಸ್ಟ್ವರೆಗೂ ಗುದ್ದಾಡ್ತಾನೆ ಇರ್ತೀವಿ ಸೊ ಈಗ ಕೆ ಜಿ ಎಫ್ ತರ ಕಾಣಿಸ್ತು ಅಂದ್ರೆ ನನಗೆ ಅದು ಅರ್ಥ ಆಗ್ತಿಲ್ಲ ಇಫ್ ಕೆ ಜಿ ಎಫ್ ತರ ಕಾಣಿಸಿದ್ರೆ ಅದು ಮಿಸ್ಟೇಕ್ ಅಂತೀನಿ ನಾನು ಹಂಗಾದ್ರೆ ಯಾವ್ದು ಮಿಸ್ಟೇಕ್ ಸರ್ ಈ ಕೆ ಜಿ ಎಫ್ ತರ ಕಾಣಿಸ್ತಾ ನಿಮ್ಗೆ ಅದು ಅಲ್ಲ ಅಲ್ಲ ನಾನು ಹೇಳ್ತಿರೋದು ಏನಾದ್ರು ಸರ್ ಈಗ ಗ್ರೇ ಶೇಡ್ಸ್ ಇದೆ ಪ್ರಶಾಂತ್ ಸರ್ ಅದು ಮಾರ್ಕ್ ಇರುತ್ತೆ ನಮ್ಗೆ ಅಲ್ಲ ಹಂಗಂದ್ರೆ ಗ್ರೇ ಶೇಡ್ ತೆಗೆದ್ರೆ ಎಲ್ಲ ಕೆ ಜಿ ಎಫ್ ಏನಾ ಪ್ರಶಾಂತ್ ಕೆ ಜಿ ಎಫ್ ಏನಾ ಅಲ್ಲ ಸರ್ ಪ್ರಶಾಂತ್ ಸರ್ ಸಿನಿಮಾಗಳು ಅಂತ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ ಕತ್ಲಲ್ಲಿ ಸಿನಿಮಾಗಳು ಟ್ರೈಲರ್ ಕಟ್ ಮಾಡೋದಿಲ್ಲ ಹೊಸ ಟ್ರೈಲರ್ ಕ್ರಿಯೇಟ್ ಮಾಡೋದು ಅಂತ ಸೊ ಅಲ್ಲಿ ನನಗೆ ಅನಿಸಿದ್ದು ಒಂದು ಜನ ಬಟ್ ಕತೆ ಕೆ ಜಿ ಎಫ್ ಹೇಳ್ತಿರೋದು ಸಿ ಪ್ರಶಾಂತ್ ಅವರೇ ಆಗಿರ್ಬೋದು ಎಲ್ಲಾನು ಕಷ್ಟಪಟ್ಟು ಆತರ ಕಾಣಿಸ್ಬಾರ್ದು ಅಂತ ಮಾಡಿರೋ ಸಿನಿಮಾ ಓಕೆನಾ ಅದು ಇನ್ಕ್ಲೂಡಿಂಗ್ ಪ್ರಶಾಂತ್ ಯಾಕೆಂದ್ರೆ ಮತ್ತೆ ಆ ಮಾರ್ಕು ಬೇಡ ಅದು ತುಂಬಾ ಜಾಸ್ತಿ ಯೂಸ್ ಆಗಿ ಹೋಗ್ತಾ ಇದೆ ತುಂಬಾ ಓವರ್ ಯೂಸ್ಡ್ ಆಗ್ಬಿಡ್ತಾ ಇದೆ ಅದು ಅದನ್ನ ಮಾಡಬಾರ್ದು ಅಂತಾನೆ ಕಷ್ಟಪಟ್ಟು ಟ್ರೈ ಮಾಡಿ ಮಾಡಿರೋ ಸಿನಿಮಾ ಈಗ ನಿಮ್ಗೆ ಹಂಗೆ ಕಾಣಿಸಿದೆ ಅಂದ್ರೆ ಮೋಸ್ಟ್ಲಿ ಎಲ್ಲೋ ಎಡವಿದೀವಿ ಅನ್ಸ್ತಾ ಇದೆ ಡಿಸೈಡ್ ಮಾಡಕ್ ಆಗಲ್ಲ ಸರ್ ಬಟ್ ನನಗೆ ಅನಿಸಿದ್ದೆ ಅಷ್ಟೇ ಸಿನಿಮಾ ಬೇರೆ ತರ ನೈಟೇ ಈಗ ಒಬ್ಬ ಸೂಪರ್ ಹೀರೋ ಬರ್ತಾರದ ನೈಟ್ ಇದು ಬಗೀರಾ ಅನ್ನೋ ಕ್ಯಾರೆಕ್ಟರ್ ಬರೋದ ನೈಟ್ ಸೊ ನೈಟೇ ಇರುತ್ತೆ ಸಿನಿಮಾ ಮ್ಯಾಕ್ಸಿಮಮ್ ನೈಟ್ ಇರುತ್ತೆ ಸೊ ಹಂಗನ್ಬಿಟ್ಟು ನೈಟ್ ಬರೋದೆಲ್ಲ ಒಂದೇ ತರ ಒಂದೇ ಎಲ್ಲಾ ಸಿನಿಮಾನ ಒಂದೇ ತರ ಇರುತ್ತೆ ಅಂದ್ರೆ ಅಲ್ವಲ್ಲ ಸರ್ ನಿಮ್ಮ ಟೀಮ್ ಅಲ್ಲಿ ಮಿಸ್ ಆಗಿರೋದು ರವಿ ಬಸರು ಸರ್ ಹೊಸದಾಗಿ ರಜನೀಶ್ ಸರ್ ಆ್ಯಡ್ ಆಗಿದ್ದಾರೆ ಹೌದು ಸೊ ಅಲ್ಲಿ ಮಿಸ್ ಆಗಿದ್ದಕ್ಕೆ ಅಥವಾ ಅದು ಮತ್ತೆ ರಿಪೀಟ್ ಆಗುತ್ತೆ ಅನ್ನೋ ಇಲ್ಲ 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 ಅದಲ್ಲ ಅವರು ಅವರು ರವಿ ಬಸರು ಅವ್ರು ಇದ್ದಿದ್ರು ಅವರು ಅವರು ವಿಭಿನ್ನವಾಗಿ ಮ್ಯೂಸಿಕ್ ಕೊಟ್ಟಿರೋರು ಅವರನ್ನು ಬೇರೆ ತರಾನೆ ಕೊಟ್ಟಿರೋರು ಅದಲ್ಲ ಮೇನ್ ಅಂದ್ರೆ ಈಗ ನಾನು ರಜನೀಶ್ ನಾವು 20 ವರ್ಷದಿಂದ ಒಂದ್ ಸಿನಿಮಾ ಮಾಡ್ಬೇಕು ಅಂತ ಟ್ರೈ ಮಾಡ್ತಿರೋರು ಸೊ ಅದು ಈ ಇದ್ರ ಮೂಲಕ ಕೊಡ್ಬಂತಷ್ಟೇ ಮಂಜು ಅಂತ ಇಲ್ಲಿ ಇಲ್ಲಿ ಸರ್ ನಮ್ಮದು ಸರ್ ಬ್ಯಾಟ್ಸ್ಮ್ಯಾನು ಡೇರ್ ಡೆವಿಲ್ ಅನ್ನೋ ಒಂದು ಹೀರೋಗಳ ಸ್ಟೋರಿ ನೋಡ್ಕೊಂಡ್ ಬಂದಿದ್ವಿ ಈಗ ಬಗೀರ ನಮ್ಮ ಕರ್ನಾಟಕಕ್ಕೆ ಟ್ರೂ ಹೀರೋ ಆಗಿ ಬರ್ತಾನ ಅದನ್ನ ನೀವೇ ನೋಡ್ಬಿಟ್ಟು ಹೇಳ್ಬೇಕು ಆಕ್ಚುಲಿ ಬ್ಯಾಟ್ಸ್ಮ್ಯಾನ್ ಅನ್ನೋ ಒಂದು ಮೂವಿನ ಬ್ಯಾಟ್ಮ್ಯಾನ್ ನೋಡಿದೀವಿ ಯಾಕೆಂದ್ರೆ ಅವನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿರ್ತಾನೆ ಅದಾದ ನಂತರ ಅವನು ಇಲ್ಲಿ ಏನು ಭ್ರಷ್ಟಾಚಾರದಲ್ಲಿ ಏನ್ ನಡೀತಾ ಇರುತ್ತೆ ಅದನ್ನು ಕೊಳಕಗಳನ್ನ ಉಳುಕುಗಳನ್ನ ತಗಲಿಕ್ಕೋಸ್ಕರ ಬ್ಯಾಟ್ಸ್ಮ್ಯಾನ್ ಆಗಿ ಕನ್ವರ್ಟ್ ಆಗ್ತಾನೆ ಅದಕ್ಕೆ ಅಂತಾನೆ ಒಂದು ಮಾರ್ಕ್ ಇರುತ್ತೆ ಇಲ್ಲಿ ಮುರಳಿ ಸರ್ಗೆ ಬಗೀರ ನಿಶಾಚರಿ ಬಗೀರ ಅನ್ನೋ ನಿಶಾಚರಿ ಯಾಕೆಂದ್ರೆ ನೈಟ್ ಹಂಟ್ ಮಾಡುತ್ತೆ ಕರೆಕ್ಟ್ ಎಕ್ಸಾಕ್ಟ್ಲಿ ಸೊ ಹಾಗಾಗಿ ಬರ್ತಾ ಇದಾರೆ ಇದ್ರಲ್ಲಿ ಮುರಳಿ ಸರ್ ಯಾವ ರೀತಿ ತೋರಿಸಿದಾರ ಬ್ಯಾಟ್ಸ್ಮನ್ ನೋಡಿರುವಂತದ್ದು ಕ್ರಿಕೆಟ್ ಇಷ್ಟ ಅನ್ನೋದು ಗೊತ್ತಾಗ್ತದೆ ಬ್ಯಾಟ್ಸ್ಮನ್ ಇಲ್ಲ ಬ್ಯಾಟ್ಸ್ಮನ್ ಹೊರತಾಗಿ ಮುರಳಿ ಅವ್ರನ್ನ ಹೊಸದಾಗಿ ತೋರಿಸಿದೀರ ತೋರಿಸಿ ಬೌಲಿಂಗ್ ಮಾಡ್ಬಿಡಿ ಅಂತಲೇ ಇಲ್ಲ ಈಗ ನಾನು ಈಗ ಆ ವಿಜಿಲಾಂಟೆ ಕ್ಯಾರೆಕ್ಟ್ರು ಆ ಬ್ಯಾಟ್ ಈಗ ನೀವೇನ್ ಬ್ಯಾಟ್ಮ್ಯಾನ್ ಅಂದ್ರಲ್ಲ ಬಗೀರ ತೋರಿಸಿರೋದೇ ಹೊಸದಾಗಿ ತೋರಿಸಿದೀನಿ ಅನ್ಕೊಂಡಿದ್ದೀನಿ ಯಾಕಂದ್ರೆ ಬಗೀರ ಅವ್ರ ಹತ್ರ ಹತ್ರ ಯಾವ ಯಾವುದು ಮಾಡಿಲ್ಲ ಅವರು ನನ್ನ ಪ್ರಕಾರ ಯಾರು ಹತ್ರ ಸಿನಿಮಾನೇ ಮಾಡಿಲ್ಲ ಅಂತ ಈಗ ಸೂಪರ್ ಹೀರೋ ಸಿನಿಮಾ ಯಾರು ಮಾಡಿಲ್ಲ ಅಂತ ಸೊ ಒಂದು ಹಾನೆಸ್ಟ್ ಪ್ರಯತ್ನ ಮಾಡಿದೀವಿ ನಮ್ಮ ಪ್ರಕಾರ ನಾವು ತುಂಬಾ ಚೆನ್ನಾಗೆ ತೆಗ್ದಿದ್ದೀವಿ ಸೊ ಅವ್ರು ಹೇಳಿದಂಗೆ ಡೆಫಿನೆಟ್ಲಿ ಗ್ರೇ ಶೇಡ್ ಇದ್ದೇ ಇರುತ್ತೆ ನೈಟ್ ಇದ್ದೇ ಇರುತ್ತೆ ನೈಟೇ ಜಾಸ್ತಿ ಇರುತ್ತೆ ಯಾಕೆಂದ್ರೆ ಬಗೀರ ಅಂದ್ರೆ ಅವ್ನು ಬರೋದೇ ನೈಟು ಸೊ ಡೆಫಿನೆಟ್ಲಿ ಒಂದು ಹೊಸದಾಗಿ ಮುರಳಿ ಅವ್ರನ್ನ ಪ್ರೆಸೆಂಟ್ ಮಾಡಿದೀವಿ ಅಂತ ಎಲ್ಲರೂ ಅನ್ಕೊಂಡಿದ್ದೀವಿ ಈಗ ನೀವು ನೋಡ್ಬಿಟ್ಟು ಹೇಳಿದ್ರೆ ಖುಷಿ ಆಗುತ್ತೆ